mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುದ್ದಿ ಜಗತ್ತಿಗೆ ಸ್ವಾಗತ. ನಾನು ಪವಿತ್ರ. ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕಾಳಗ ಕಂಡು ಕೇಳರಿಯದ ರೀತಿಯಲ್ಲಿ ಉದ್ವಿಗ್ನವಾಗ್ತಾ ಇದ್ದು ಈ ಯುದ್ಧ ಇಡೀ ಮಿಡ್ಲ್ ಈಸ್ಟ್ಗೆ ವ್ಯಾಪಿಸೋ ಆತಂಕ ಶುರುವಾಗಿದೆ. ಅದಕ್ಕೆ ಕಾರಣ ಈಗ ಇಸ್ರೇಲ್ ಮಾಡಿರೋ ಅತಿದೊಡ್ಡ ಘೋಷಣೆ. ನಿನ್ನೆ ಅಂದರೆ ಶನಿವಾರ ಹಮಾಸ್ ವಿರುದ್ಧ ಹೇಳಿಕೆ ಕೊಟ್ಟಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ಗೆ ಈಗ ಮಾಡು ಇಲ್ಲವೇ ಮಡಿ ಅಥವಾ ಡೂ ಆರ್ ಡೈ ಅನ್ನೋ ಆಯ್ಕೆ ಮಾತ್ರ ಉಳಿದಿದೆ. ನಮಗೆ ಇದು ಕಷ್ಟ ಆಗ್ಬೋದು, ಆದರೆ ಇದನ್ನು ನಾವು ಮಾಡಲೇಬೇಕಾಗತ್ತೆ. ನನಗೆ ಈಗ ಯಾವುದೇ ಅನುಮಾನವೂ ಉಳ್ಕೊಂಡಿಲ್ಲ. ನಾವು ಈ ಯುದ್ಧದಲ್ಲಿ ಗೆದ್ದೇ ಗೆಲ್ತೇವೆ. ಇದು ನಮಗೆ ಸೆಕೆಂಡ್ ಸ್ಟೇಜ್. ನಾವು ಹೆಚ್ಚಿನ ಪಡೆಗಳನ್ನು ಗಾಜಾ ಕಡೆಗೆ ಕಳಿಸ್ತಾ ಇದ್ದೀವಿ. ಇಸ್ರೇಲ್ ಸೈನಿಕರು ಪ್ರತಿಕಾರವನ್ನು ತೀರಿಸಿಕೊಡ್ತಾ ಇಲ್ಲ, ಬದಲಾಗಿ ಗಾಜಾ ಅನ್ನೋ ನಮ್ಮ ಮಾತೃಭೂಮಿಯನ್ನು ವಶಕ್ಕೆ ಪಡಿತಾ ಇದ್ದಾರೆ. ನಮ್ಮ ನೆಲವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಗಾಜಾದಲ್ಲಿ ಹಮಾಸ್ಗಳನ್ನು ನಾಶ ಮಾಡೋದು ಮಾತ್ರ ಅಲ್ಲ, ಆ ಪ್ರದೇಶವನ್ನು ಇಸ್ರೇಲ್ಗೆ ಸೇರಿಸಿಕೊಳ್ತೀವಿ ಅನ್ನೋ ಅರ್ಥದಲ್ಲಿ ಇಸ್ರೇಲ್ ಪ್ರಧಾನಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇಸ್ರೇಲ್ ನೆಲ, ಜಲ, ಆಕಾಶ ಮೂರು ಕಡೆಗಳಿಂದಲೂ ಗಾಜಾ ಮೇಲೆ ಅಟ್ಯಾಕ್ ಮಾಡುತ್ತೆ, ಮಾನವೀಯತೆ ವಿರುದ್ಧ ದಾಳಿ ಮಾಡಿದ ಒಬ್ಬೊಬ್ಬ ಹಮಾಸ್ಗಳನ್ನು ನಾವು ಬಿಡಲ್ಲ ಅಂತ ನೆತನ್ಯಾಹು ಅಬ್ಬರಿಸಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಿಗಳ ಬಾಯಲ್ಲಿ ಇಂಥದ್ದೊಂದು ಹೇಳಿಕೆ ಹೊರಬರ್ತಾ ಇದ್ದಂತೆ ಈಗ ಮಧ್ಯಪ್ರಾಚ್ಯದಾದ್ಯಂತ ಯುದ್ಧದ ಕಾರ್ಮೋಡ ಜೋರಾಗಿ ಆವರಿಸಿಕೊಳ್ತಾ ಇದೆ. ಈಗಾಗಲೇ ಇರಾನ್ ಹಾಗೂ ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಮಾಡೋದಾಗಿ ಹೇಳಿದೆ. ಗಾಜಾದ ಒಳಗೆ ಒಂದು ವೇಳೆ ಇಸ್ರೇಲ್ ಗ್ರೌಂಡ್ ಅಟ್ಯಾಕ್ ಮಾಡಿದ್ರೆ ಆಗ ಖಡಾಖಂಡಿತವಾಗಿ ಯುದ್ಧಕ್ಕೆ ಇಳಿತೀವಿ ಅಂತ ಈ ಎರಡೂ ಸೇನೆಗಳು ತಿಳಿಸಿದೆ. ಇನ್ನು ಇನ್ನೊಂದು ಕಡೆ ಸಿರಿಯಾದಿಂದಲೂ ರಾಕೆಟ್ ದಾಳಿಗಳು ನಡೀತಾ ಇದೆ. ಓಮನ್ನ ಹೌತಿ ಬಂಡುಕೋರರು ಇಸ್ರೇಲ್ಗೆ ಬೆದರಿಕೆ ಹಾಕಿದ್ದಾರೆ. ಸೊ ಇಸ್ರೇಲ್ ತಾನು ಹೇಳಿದ ರೀತಿ ಗಾಜಾಗೆ ಸೇನೆ ನುಗ್ಗಿಸಿದ್ದೇ ಆದರೆ ಮಧ್ಯಪ್ರಾಚ್ಯ ಅತಿದೊಡ್ಡ ಯುದ್ಧ ಭೂಮಿಯಾಗಬಹುದು ಅಂತ ಅಂತಾರಾಷ್ಟ್ರೀಯವಾಗಿ ತೀವ್ರ ಕಳವಳ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ಅಮೆರಿಕ ಕೂಡ ತನ್ನ ನೌಕಾಪಡೆಯನ್ನು ಇಸ್ರೇಲ್ ಪರವಾಗಿ ಸಜ್ಜುಗೊಳಿಸ್ತಾ ಇದೆ. ಸೈನಿಕರು ಹಾಗೂ ವಾಯು ರಕ್ಷಣಾ ವ್ಯವಸ್ಥೆನ ಇಸ್ರೇಲ್ ಬಳಿ ನಿಯೋಜನೆ ಮಾಡಿದೆ. ಇನ್ನೊಂದು ಕಡೆ ಹಮಾಸ್ಗಳು ಸಹ ಇಸ್ರೇಲ್ ವಿರುದ್ಧ ನಾವು ಯಾವುದೇ ರೀತಿಯಲ್ಲೂ ಹೋರಾಡೋಕೆ ರೆಡಿ ಅಂತ ಪ್ರಚೋದನೆ ಕೊಡ್ತಿದ್ದಾರೆ. ಸೊ ಇಂತಹ ಉದ್ವಿಗ್ನತೆಯ ನಡುವೆಯೇ ಇಸ್ರೇಲ್ ದೊಡ್ಡ ಶಪಥ ಮಾಡಿದ್ದು ಜಾಗತಿಕವಾಗಿ ಅದರಲ್ಲೂ ಮಿಡ್ಲ್ ಈಸ್ಟ್ನಲ್ಲಿ ದೊಡ್ಡ ಆತಂಕ ಹಾಗೂ ಸಂಚಲನಕ್ಕೆ ಕಾರಣ ಆಗಿದೆ. ಇನ್ನು ಮತ್ತೊಂದು ಕಡೆ ವಿಶ್ವಸಂಸ್ಥೆ ಕೂಡ ಕದನ ವಿರಾಮ ಘೋಷಿಸೋದಕ್ಕೆ ಹರಸಾಹಸ ಪಡ್ತಿದ್ದು ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡಬಾರದು ಅಂತ ಸೂಚನೆ ಕೊಟ್ಟಿದೆ. ಇಸ್ರೇಲ್ ಗಾಜಾಗೆ ನುಗ್ಗಿದ್ರೆ ಯಾರು ಊಹಿಸಿದ ಪ್ರಮಾಣದಲ್ಲಿ ಸಾವು ನೋವು ಉಂಟಾಗಬಹುದು. ಹೀಗಾಗಿ ಇಸ್ರೇಲ್ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆ ಹೇಳಿದೆ. ಈ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಹ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಬಾರದು, ನಾವು ಅದನ್ನು ಖಂಡಿಸ್ತೇವೆ ಅಂತ ಹೇಳಿದೆ. ಆದರೆ ಇಸ್ರೇಲ್ ಮಾತ್ರ ವಿಶ್ವಸಂಸ್ಥೆ ಹಾಗೂ ಇತರ ದೇಶಗಳ ಮಾತಿಗೆ ಯಾವುದೇ ಕಿಮ್ಮತ್ತನ್ನು ಕೊಟ್ಟಿಲ್ಲ, ಗಾಜಾ ಮೇಲೆ ದಾಳಿಗೆ ಸಿದ್ಧತೆ ಮಾಡ್ತಾನೇ ಇದೆ. ಈ ನಡುವೆ ಈಗ ಉತ್ತರ ಗಾಜಾದಲ್ಲಿ ಇಸ್ರೇಲ್ ಪಡೆಗಳು ಹಮಾಸ್ಗಳ ಮೇಲೆ ಶೆಲ್ಲಿಂಗ್ ನಡೆಸ್ತಾ ಇದ್ದು ಉಗ್ರರ ಟನಲ್ಗಳನ್ನು ನಾಶ ಮಾಡ್ತಿದ್ದಾರೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕಾಳಗ ಹಿಂದೆಂದಿಗಿಂತಲೂ ಭೀಕರ ಸ್ವರೂಪಕ್ಕೆ ತಿರುಗ್ತಿದ್ದು ಇಡೀ ಜಗತ್ತಿನ ಕಣ್ಣು ಈಗ ಮಧ್ಯಪ್ರಾಚ್ಯದ ಕಡೆಗೆ ನೆಟ್ಟಿದೆ. ಇನ್ನು ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಜಿಪ್ಟ್ ಅಧ್ಯಕ್ಷರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈಜಿಪ್ಟ್ ಅಧ್ಯಕ್ಷ ಫತೇಲ್ ಅಲ್ ಸಿಸಿ ಜೊತೆ ದೂರವಾಣಿ ಮೂಲಕ ಮಾತುಕತೆ ಮಾಡಲಾಗಿದೆ. ಈ ವೇಳೆ ಉಭಯ ನಾಯಕರು ಯುದ್ಧದ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಕೂಡಲೇ ಇಸ್ರೇಲ್ ಹಾಗೂ ಗಾಜಾದಲ್ಲಿ ಶಾಂತಿ ಸ್ಥಾಪಿಸಬೇಕು ಅನ್ನೋ ವಿಚಾರಕ್ಕೆ ಎರಡೂ ನಾಯಕರು ಸಮ್ಮತಿ ಸೂಚಿಸಿದ್ದಾರೆ. ಭಯೋತ್ಪಾದನಾ ದಾಳಿ, ನಾಗರಿಕರ ಸಾವು ಇತ್ಯಾದಿ ಅಮಾನವೀಯ ಘಟನೆಗಳಿಗೆ ತೀವ್ರ ಕಳವಳಗೊಂಡಿದ್ದಾರೆ ಅಂತ ಈಜಿಪ್ಟ್ ಹಾಗೂ ಭಾರತ ಸರ್ಕಾರಗಳು ಮಾಹಿತಿ ಹಂಚಿಕೊಂಡಿದೆ. ಇನ್ನು ಇಸ್ರೇಲ್ ಹಮಾಸ್ ಯುದ್ಧ ಈ ಕಡೆ ನ್ಯಾಟೋ ಗುಂಪಲ್ಲೂ ಒಡಕನ್ನು ತರ್ತಾ ಇದೆ. ಈಗಾಗಲೇ ನ್ಯಾಟೋ ಗುಂಪಿನಿಂದ ಒಂದು ಕಾಲು ಆಚೆ ಹಾಕಿರುವ ಟರ್ಕಿ ಈಗ ಒಂದು ಕಾಲದ ತಮ್ಮ ಸ್ನೇಹಿತರ ವಿರುದ್ಧವೇ ದೊಡ್ಡ ಆರೋಪ ಮಾಡಿದೆ. ಟರ್ಕಿ ಅಧ್ಯಕ್ಷ ರೆಸಿಪ್ ಎರ್ಡೋನ್ ಅವರು ಈ ಬಗ್ಗೆ ಮಾತನಾಡಿದ್ದು, ಗಾಜಾದ ಪ್ಯಾಲೆಸ್ತೀನರು ಇಸ್ರೇಲ್ ಸೈನ್ಯದಿಂದ ಕಗ್ಗೊಲೆಯಾಗೋದ್ರ ಹಿಂದೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೈವಾಡ ಇದೆ. ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಆಗ್ತಿರೋದಕ್ಕೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳೇ ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನರ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗುವುದಕ್ಕೆ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳೇ ಕಾರಣ ಅಂತ ನೇರವಾಗಿ ಅಮೆರಿಕ ಹಾಗೂ ನ್ಯಾಟೋ ಕಂಟ್ರಿಗಳ ವಿರುದ್ಧವೇ ಬೆಂಕಿ ಉಗುಳಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿ ಶನಿವಾರ ನಡೆದ ಪ್ಯಾಲೆಸ್ತೀನ್ ಪರ ರ್ಯಾಲಿಯಲ್ಲಿ ಎರ್ಡೋನ್ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಎರ್ಡೋನ್ ಅವರ ಈ ಹೇಳಿಕೆಯಲ್ಲಿ ಕ್ರಿಶ್ಚಿಯನ್ ಹಾಗೂ ಮುಸಲ್ಮಾನರ ನಡುವಿನ ಯುದ್ಧದ ವಾತಾವರಣ ಅನ್ನೋ ಸ್ಟೇಟ್ಮೆಂಟ್ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಟರ್ಕಿ ಅಧ್ಯಕ್ಷ ಜಗತ್ತಿನ ಎರಡು ಪ್ರಮುಖ ಸಮುದಾಯಗಳನ್ನು ಎತ್ತಿಕಟ್ಟುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಟೀಕೆಗಳು ವ್ಯಕ್ತ ಆಗ್ತಾ ಇದೆ.
ಇನ್ನು ಅದೇ ರ್ಯಾಲಿಯಲ್ಲಿ ಎರಡೋನ್ ಇಸ್ರೇಲ್ ಅನ್ನ ಯುದ್ಧ ಅಪರಾಧಿ ಅಂತ ಘೋಷಿಸಬೇಕು ಅಂತ ಆಗ್ರಹ ಮಾಡಿದ್ರು. ಜೊತೆಗೆ ಇಸ್ರೇಲ್ ಒಂದು ಆಕ್ರಮಣಕಾರಿ ದೇಶ, ಹಮಾಸ್ಗಳನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೆದಿದ್ರು. ಇದರ ಬೆನ್ನಲ್ಲೇ ಟರ್ಕಿ ಅಧ್ಯಕ್ಷರ ಈ ಹೇಳಿಕೆಗೆ ಇಸ್ರೇಲ್ ಸಹ ತಿರುಗಿಬಿದ್ದಿದೆ. ವಿಶ್ವಸಂಸ್ಥೆಯಲ್ಲಿನ ಇಸ್ರೇಲ್ ರಾಯಭಾರಿ ಗಿಲಾದ್ ಎರಡೋನ್ ಹಾವು ಯಾವತ್ತಿಗೂ ಹಾವೆ ಅಂತ ಹೇಳಿದ್ದಾರೆ. ಈ ಮೂಲಕ ಇಸ್ರೇಲ್ ರಾಯಭಾರಿ ಟರ್ಕಿ ಅಧ್ಯಕ್ಷರನ್ನ ವಿಶ್ವಸಂಸ್ಥೆಯಲ್ಲೇ ಹಾವಿಗೆ ಹೋಲಿಸಿದ್ದಾರೆ. ಸೌದಿ ಅರೇಬಿಯಾದ ರಕ್ಷಣಾ ಸಚಿವ ಪ್ರಿನ್ಸ್ ಖಾಲಿದ್ ಬಿನ್ ಸಲ್ಮಾನ್ ಅವರು ಅಮೆರಿಕದ ವೈಟ್ ಹೌಸ್ಗೆ ಭೇಟಿ ನೀಡಲಿದ್ದಾರೆ. ಜೋ ಬೈಡನ್ ಆಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಮೀಟಿಂಗ್ ನಡೆಸೋದಕ್ಕಾಗಿ ಅಕ್ಟೋಬರ್ 30ರ ಸೋಮವಾರದಂದು ಅಮೆರಿಕಗೆ ಭೇಟಿ ಕೊಡಲಿದ್ದಾರೆ. ಇಸ್ರೇಲ್ ಹಮಾಸ್ ಯುದ್ಧ ತೀವ್ರಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡ್ಕೊಂಡಿದೆ. ಅಮೆರಿಕಗೆ ಭೇಟಿ ಕೊಡಲಿರೋ ಸೌದಿಯ ರಕ್ಷಣಾ ಸಚಿವರು ಅಲ್ಲಿಯ ಅಮೆರಿಕದ ರಾಷ್ಟೀಯ ಭದ್ರತಾ ಸಲಹೆಗಾರ ಜೇಕ್ ಸಲ್ಲಿವನ್, ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್, ಸ್ಟೇಟ್ ಸೆಕ್ರೆಟರಿ ಆಂಟನಿ ಬ್ಲಿಂಕನ್ ಹಾಗೂ ಇನ್ನಿತರೆ ಸೀನಿಯರ್ ಆಫೀಷಿಯಲ್ಸ್ಗಳನ್ನು ಭೇಟಿ ಮಾಡಲಿದ್ದಾರೆ. ನಾವು ಮಾಡಿದ್ದ ಟ್ರಾವೆಲ್ ಬ್ಯಾನ್ ನೆನಪಿದೆಯಾ? ನಾನು ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಮೊದಲ ದಿನದಿಂದಲೇ ಅದನ್ನು ಪುನಃ ಜಾರಿಗೆ ತರ್ತೇನೆ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ ರಿಪಬ್ಲಿಕನ್ ಯಹೂದಿಗಳ ಸಮಾವೇಶದಲ್ಲಿ ಮಾತನಾಡಿರೋ ಟ್ರಂಪ್ ಮುಸ್ಲಿಮರ ವಿರುದ್ಧ ಈ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಇರಾನ್, ಲಿಬಿಯಾ, ಸೊಮಾಲಿಯಾ, ಸಿರಿಯಾ, ಯೆಮೆನ್, ಇರಾಕ್ ಮತ್ತು ಸುಡಾನ್ ಪ್ರಜೆಗಳಿಗೆ ಅಮೆರಿಕಗೆ ಬಾರದಂತೆ ನಿಷೇಧ ಹೇರಲಾಗಿತ್ತು. ಈ ಕುರಿತು ನಿನ್ನೆ ಮಾತಾಡುವಾಗ ಟ್ರಂಪ್, ಇಸ್ಲಾಮಿಕ್ ಟೆರರಿಸ್ಟ್ಗಳನ್ನು ನಾವು ದೇಶದಿಂದ ಹೊರಗಿಡ್ತೇವೆ, ಇಸ್ರೇಲ್ನಂತಹ ನಮ್ಮ ಮಿತ್ರ ರಾಷ್ಟ್ರಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚಾಗಿ ನಾವು ರಕ್ಷಣೆ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಮೊನ್ನೆಯಷ್ಟೇ ಹೆಜ್ಬೊಲ್ಲಾ ಉಗ್ರರನ್ನ ವೆರಿ ಸ್ಮಾರ್ಟ್ ಅಂತ ಕರೆದಿದ್ದ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೆಜ್ಬೊಲ್ಲಾ ವಿರುದ್ಧ ಕ್ರಮ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಇಂತಹ ಹೇಳಿಕೆ ಈಗ ಸದ್ದು ಮಾಡ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಬೇಕು ಅಂತ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. 100,000+ ಹೆಚ್ಚಿನ ಬೆಂಬಲಿಗರನ್ನ ಸೇರಿಸಿ ಬಾಂಗ್ಲಾದ ಪ್ರತಿಪಕ್ಷ ಬಿಎನ್ಪಿ, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ರಾಜಧಾನಿ ಢಾಕಾದಲ್ಲಿ ಈ ಪ್ರತಿಭಟನೆ ಆಯೋಜಿಸಿತ್ತು. ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸ್ ಬೂತ್ಗಳಿಗೆ ಬೆಂಕಿ ಹಚ್ಚಲಾಗಿದೆ, ಮುಖ್ಯ ನ್ಯಾಯಾಧೀಶರ ನಿವಾಸಕ್ಕೆ ಕಲ್ಲು ಎಸೆಯಲಾಗಿದೆ, ಹಲವು ವಾಹನಗಳನ್ನು ಡ್ಯಾಮೇಜ್ ಮಾಡಲಾಗಿದೆ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಬಾಂಗ್ಲಾ ಸರ್ಕಾರ ಪ್ಯಾರಾಮಿಲಿಟರಿ ಪಡೆಯನ್ನು ನಿಯೋಜಿಸಿದೆ. ಜೊತೆಗೆ ಬಿಎನ್ಪಿ ಪಕ್ಷದ ಹಿರಿಯ ನಾಯಕ ಮಿರ್ಜಾ ಫಕ್ಲೂರ್ ಇಸ್ಲಾಂ ಅಲಂಗಿರ್ ಅವರನ್ನ ಬಂಧಿಸಲಾಗಿದೆ. ಕಳೆದ 15 ವರ್ಷಗಳಿಂದ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪಿಎಂ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆದರೆ ತೀವ್ರ ಹಣದುಬ್ಬರದಿಂದ ದೇಶ ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಾಗಿ ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಅಲ್ಲಿನ ವಿಪಕ್ಷಗಳು ಒತ್ತಾಯ ಮಾಡಿ ಬೀದಿಗಿಳಿದಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ನಿವಾಸದಲ್ಲೇ ಭದ್ರತಾ ಲೋಪ ಉಂಟಾಗಿದೆ. ಡೆಲವೇರ್ ನಿವಾಸದ ಬಳಿ ನಿರ್ಬಂಧಿತ ವಾಯು ಪ್ರದೇಶದಲ್ಲಿ ನಾಗರಿಕ ವಿಮಾನವೊಂದು ಹಾರಾಟ ನಡೆಸಿದೆ. ನಿನ್ನೆ ಅಂದರೆ ಅಕ್ಟೋಬರ್ 28ರಂದು ಬೈಡನ್ ಮನೆಯಲ್ಲಿದ್ದಾಗಲೇ ಈ ಘಟನೆ ನಡೆದಿದೆ. ಕೂಡಲೇ ಅಮೆರಿಕದ ಯುದ್ಧ ವಿಮಾನಗಳು ನಾಗರಿಕ ವಿಮಾನವನ್ನು ಅಡ್ಡಗಟ್ಟಿ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿಸಿದೆ. ಘಟನೆಗೆ ಸಂಬಂಧ ತನಿಖೆ ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಬೈಡನ್ ಅವರ ನಿವಾಸದ ಮೇಲೆ ಆಗಾಗ ಈ ರೀತಿಯ ವಿಮಾನಗಳು ಹಾರಿ ಭದ್ರತಾ ಲೋಪ ಉಂಟಾಗ್ತಾನೆ ಇರುತ್ತೆ. ಕಳೆದ ಜೂನ್ ತಿಂಗಳಲ್ಲೂ ಇದೊಂದು ರೀತಿ ಘಟನೆ ನಡೆದಿತ್ತು. ದಕ್ಷಿಣ ಚೀನಾ ಸಮುದ್ರ ವಿವಾದದ ಕುರಿತು ಮತ್ತೊಮ್ಮೆ ಧ್ವನಿ ಎತ್ತಿರೋ ಅಮೆರಿಕ ಈಗ ಫಿಲಿಪೈನ್ಸ್ ಪರವಾಗಿ ಚೀನಾ ಜೊತೆಗೆ ಯುದ್ಧಕ್ಕೂ ಸಿದ್ಧ ಅಂತ ಹೇಳಿಕೊಂಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು, ಫಿಲಿಪೈನ್ಸ್ ಜೊತೆಗಿನ ಅಮೆರಿಕದ ರಕ್ಷಣಾ ಸಹಕಾರ ಒಪ್ಪಂದವು ಐರನ್ ಕ್ಲಾಡ್ ಆಗಿದೆ, ಬಹಳ ಸ್ಟ್ರಾಂಗ್ ಇದೆ, ಇದನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋಕೆ ಆಗೋದಿಲ್ಲ. ಫಿಲಿಪೈನ್ಸ್ ಮೇಲೆ ಯಾವುದೇ ರೀತಿಯಲ್ಲೂ ಅಟ್ಯಾಕ್ ಮಾಡಿದ್ರೂ ನಾವು ಫಿಲಿಪೈನ್ಸ್ ರಕ್ಷಣೆಗೆ ನಿಲ್ತೀವಿ, ಫಿಲಿಪೈನ್ಸ್ ಜೊತೆಗಿನ ರಕ್ಷಣಾ ಒಪ್ಪಂದವನ್ನ ನಾವು ಬಳಸಬೇಕಾಗತ್ತೆ ಅಂತ ಚೀನಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ರಷ್ಯಾ ಸಹಯೋಗದಲ್ಲಿ ಪಾಕ್ನಲ್ಲಿ ರೆಡಿ ಆಗ್ತಾ ಇರೋ ಕರಾಚಿ ಲಾಹೋರ್ ನಡುವಿನ ಎಲ್ಎನ್ಜಿ ಪೈಪ್ಲೈನ್ ಪ್ರಾಜೆಕ್ಟ್ನಲ್ಲಿ ಪಾಕ್ ಪದೇ ಪದೇ ಬದಲಾವಣೆ ಮಾಡ್ತಾ ಇದೆ ಅಂತ ರಷ್ಯಾ ಆರೋಪಿಸಿದೆ. 2018ರಲ್ಲೇ ಶುರುವಾದ ಈ ಪ್ರಾಜೆಕ್ಟ್ 2021ರಲ್ಲಿ ಅಂದ್ರೆ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗಲೇ ಮುಗಿಬೇಕಿತ್ತು. ಮೊದಲು ರಷ್ಯಾ ಮೂಲದ ಆರ್ಟಿ ಗ್ಲೋಬಲ್ ಅನ್ನೋ ಸಂಸ್ಥೆ ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳೋಕೆ ಮುಂದಾಗಿತ್ತು. ಆದರೆ ಯುಕ್ರೇನ್ ಯುದ್ಧದಿಂದ ಅಮೆರಿಕ ಈ ಕಂಪನಿ ಮೇಲೆ ನಿರ್ಬಂಧ ವಿಧಿಸಿದ್ರಿಂದ ಈ ಪ್ರಾಜೆಕ್ಟ್ ಪಾಕ್ ಸರ್ಕಾರದ ಕೈ ಕೆಳಗಿನ ಸಂಸ್ಥೆಯೊಂದರ ಪಾಲಾಯಿತು. ನಂತರ ಪ್ರಾಜೆಕ್ಟ್ನ 74% ಬಂಡವಾಳ ಪಾಕಿಸ್ತಾನ ಪಾಲಾಯಿತು. ನಂತರ ಪಾಕ್ ಯೋಜನೆಯ ರೂಪುರೇಷೆಗಳನ್ನು ಬದಲಾಯಿಸ್ತಾನೆ ಬಂದಿದೆ ಅಂತ ರಷ್ಯಾ ಆಪಾದಿಸಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿನ ಗ್ಯಾಸ್ ಕೊರತೆಯನ್ನು ನೀಗಿಸೋಕೆ ರಷ್ಯಾ ಪಾಕ್ಗಳು ಈ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು. ತೀವ್ರ ಸದ್ದು ಮಾಡುತ್ತಿದ್ದ ನೆಟ್ಫ್ಲಿಕ್ಸ್ನ ಫ್ರೆಂಡ್ಸ್ ಸೀರೀಸ್ನ ನಟ ಮ್ಯಾಥ್ಯೂ ಪೆರ್ರಿ ನಿಧನರಾಗಿದ್ದಾರೆ. 54 ವರ್ಷದ ಈ ಐಕಾನಿಕ್ ನಟ ಅಮೆರಿಕದ ಲಾಸ್ ಏಂಜಲ್ಸ್ನ ತಮ್ಮ ನಿವಾಸದ ಬಾತ್ ಟಬ್ನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಮನೆಯಲ್ಲಿ ಯಾವುದೇ ನಶಾ ಸಾಮಗ್ರಿಯಾಗಲಿ ಹಿಂಸೆಯ ಕುರುಹಾಗಲಿ ಸಿಗದೆ ಇರೋದ್ರಿಂದ ಮ್ಯಾಥ್ಯೂ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್
ಟ್ರೂಡೋ ಅವರ ಕ್ಲಾಸ್ಮೇಟ್ ಕೂಡ ಆಗಿದ್ದ ಇವರು ಫ್ರೆಂಡ್ಸ್ ನ ಚಾಂಡ್ಲರ್ ಬಿಂಗ್ ಪಾತ್ರದಿಂದ ಜಗತ್ತಿಗೆ ಚಿರಪರಿಚಿತರಾಗಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ. ನಮಸ್ತೆ.